ಭಾಳ ಚರ್ಚೆ ಮಾಡಿ ಕೊನೆಗೆ ಮಂತ್ರಿಮಂಡಲ ಆಯಿತು. ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಒಂದು ಫಸ್ಟ್ ಕೆಲಸ ಮಾಡಿರೋದು ಯಾರು ಈ ಸರ್ಕಾರ ರಚನೆಗೆ ಕಾರಣ ಆದರು ಕಾಂಗ್ರೆಸ್ ಜೆ ಡಿ ಎಸ್ ಬಿಟ್ಟು ಬಂದವರು ಅದರಲ್ಲಿ ಶಂಕರ್ ಮತ್ತು ಮುಳುಬಾಗಲ್ಲ ಅವನು ಬಿಟ್ಬಿಡಿ ಅದು ಇನ್ನು ಉಳಿದವರಿದ್ದಾರಲ್ಲ ಅವರೆಲ್ಲರಿಗೂ ಕೂಡ ಮಿನಿಸ್ಟರ್ ಮಾಡಿದ್ದಾರೆ ವಾಪಸ್ ತಗೊಂಡಿದ್ದಾರೆ ಎಲ್ಲರೂ ಕೂಡ. ಆಮೇಲೆ ಕೆಲವರು ಹಳಬ್ರಲ್ಲಿ ಉಳಿಸ್ಕೊಂಡಿದ್ದಾರೆ ಅವರು ಕೂಡ ಹೊಸದಾಗಿ ಅರಗ್ ಗ್ರಾನೇದ್ರಂಥವ್ರು ತೀರ್ಥಹಳ್ಳಿಯವರು ಮತ್ತು ತಿಪ್ಟೂರಿನ ಸಿವಿ ನಾಗೇಶ್ ಇಂಥದ್ದವರೆಲ್ಲ ಸೇರಿಸ್ಕೊಟ್ಟಿದ್ದಾರೆ. ಸುನೀಲ್ ಕುಮಾರ್ ಕಾರ್ಕಳ ಅಲ್ಲಿ ಅಲ್ಲಿ ಪೂಜಾರಿ ತೆಗೆದಿದ್ದಾರೆ ಅವನು ಸಚೇಚ ಚೀಫ್ ವಿಪ್ ಆಗಿದ್ದ ಸುನೀಲ್ ಕುಮಾರ್ ಅವರು ತಗೊಂಡಿದ್ದಾರೆ. ಆಮೇಲೆ ಧಾರವಾಡದ ಶಂಕರ್ ಪಾಟೀಲ್ ಪಾಟೀಲ್ ಮುನ್ಕೊಪ್ಪ ಅವರು ಅರಗಜ್ಞಾನೇಂದ್ರ ಬಂದ ಅದನ್ನ ಹೇಳಿದ್ದಲ್ಲ ತೀರ್ಥಹಳ್ಳಿ ಅರಗಜ್ಞಾನೇಂದ್ರ ಅದು ಒಕ್ಕಲಿಗಸ್ ಕೊಟ್ಟಿದ್ದವರು ಮೈಸೂರು ಭಾಗಕ್ಕೆ ಏನೂ ಇಲ್ಲ ಏನೆಲ್ಲರೂ ಕೊಡೋಕ್ಕಾಗಲ್ಲ ಬಹಳ ಬಹಳ ಸರ್ಕಾಸ್ ಮಾಡಿದ್ದಾರೆ ಯಾಕೆಂದರೆ ಹಿಂದೆ ಎಷ್ಟು ಬೇಕಾದ್ರೂ ಮಂತ್ರಿಗಳು ಮಾಡ್ಬೋದಾಗಿತ್ತು ಇದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡಿ 50% ಆಫ್ ದಿ ಟೋಟಲ್ ಸ್ಟ್ರೆಂತ್ ಮಾಡಬೇಕು ವಿಧಾನಸಭಾ ಸದಸ್ಯರು ಮತ್ತು ವಿಧಾನ ಪರಿಷತ್ ಸದಸ್ಯರು ಲೆಕ್ಕ ಹಾಕೋ ಟೋಟಲ್ಲಿ ಅದರಲ್ಲಿ 15% ಒಳಗಡೆ ಇರಬೇಕು ಕ್ಯಾಬಿನೆಟ್. ಈಗಾಗಲೇ ಚೀಫ್ ಮಿನಿಸ್ಟರ್ 30 ಆಗೋಗಿದೆ 33 ಇರೋದಿದೆ ಸ್ಟ್ರೆಂತ್ ಇನ್ನು 3 ಜನಕ್ಕೆ ಮಾತ್ರ ಮಾಡ್ಕೊಬೋದು ಅಷ್ಟೇ. ಈಗ ಎಲ್ಲ ಕಡೆಯೂ ಕೂಡ ಕಷ್ಟ ಇದೆ. ಈಗ ಬೆಂಗಳೂರಿಗೆ ವಿಪರೀತ ಕೊಟ್ಬಿಟ್ಟಿದ್ದಾರೆ ಈ ಬೆಂಗಳೂರು ಸಾಲಿಗೆ ನೋಡ್ಕೊಂಡು ಹೋಗ್ಬೋದು ನೀವು ಮಹಾಲಕ್ಷ್ಮಿ ಲೇಔಟ್ ಅವರು ಕೊಟ್ಟಿದ್ದಾರೆ ಗೋಪಾಲಯ್ಯನಿಗಲ್ಲಿ ಆಮೇಲೆ ಯಶವಂತಪುರ ಸೋಮಶೇಖರ್ ಕೊಟ್ಟಿದ್ದಾರೆ ಅಶೋಕ್ ಕೊಟ್ಟಿದ್ದಾರೆ ಭೈರತಿ ಬಸವರಾಜು ಕೊಟ್ಟಿದ್ದಾರೆ ಅಲ್ಲಿ ಎಸ್ ಟಿ ಸೋಮಶೇಖರ್ ಅದನ್ನೇ ಯಶವಂತಪುರ ಕೊಟ್ಟಿದ್ದಾರೆ ಪಕ್ಕದ ಚಿಕ್ಕಬಳ್ಳಾಪುರದ ಕೊಟ್ಬಿಟ್ಟಿದ್ದಾರೆ ಸುಧಾಕರ್ ಸೋಮಣ್ಣನ ಕೊಟ್ಟಿದ್ದಾರೆ ಬೆಂಗಳೂರಿಗೆ ಸುಮಾರು ಜಾಸ್ತಿ ಆಗ್ಬಿಟ್ಟಿದೆ. ಮೈಸೂರಿನಲ್ಲಿ ಭಾಳ ಹೋಪ್ಸ್ ಇತ್ತು 99% ಸಿಗುತ್ತೆ ಅಂತಲೇ ಇತ್ತು. ಈ ಭಾಗಕ್ಕೆ ಸರ್ ಕೊಟ್ಟರೆ ಅವ್ರು 4 ಸಾರಿ ಎಲೆಕ್ಟ್ ಆಗಿ ಮಂತ್ರಿ ಆಗಿದ್ದವರು ಸಿಗುತ್ತೆ ಅನ್ನೋ ಚಾನ್ಸ್ ಇತ್ತು. ಯಾಕೋ ಕೊನೆಯಲ್ಲಿ ನಾಗೇಶ್ ತಗೋಬಿಟ್ಟಿದ್ದಾರೆ ಬ್ರಾಹ್ಮಿನ್ಸ್ ಕೋಟದಲ್ಲಿ ತಿಪ್ಟೂರು ಹೆಬ್ಬಾರರು ಬಂದಿದ್ದಾರೆ ಸುರೇಶ್ ಕುಮಾರ್ ಕೈ ಬಿಟ್ಟಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾವೇರಿ ಹೆಗ್ಗಿ ಸ್ಪೀಕರ್ ಆಗಬೇಕಲ್ಲ ಈಗ ಆಗಿದ್ದಾರೆ. ಬಹಳಷ್ಟು ನಿರೀಕ್ಷೆಗಳಿದ್ದಾವೆ ಬೊಮ್ಮಾಯಿಯವರ ಗೌರ್ಮೆಂಟ್ ಇಂದ 2 ವರ್ಷ ಟರ್ಮ್ ಇದೆ ಸರ್ ಬಿಜೆಪಿ ಅಲ್ಲ ತುಂಬಾ ಚೆನ್ನಾಗಿ ಈಗ 2 ವರ್ಷಕ್ಕೆ ಎಫೆಕ್ಟಿವ್ ಗೌರ್ಮೆಂಟ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಹೈಕಮಾಂಡು ಯೋಚನೆ ಮಾಡಿದೆ ಮತ್ತು ಇಲ್ಲಿಯ ಪ್ರಮುಖವಾಗಿ ಸಂತೋಷ್ ಅವರು ಮತ್ತು ಅವರ ಎಲ್ಲ ಅವರು ಕೂಡ ಎಲ್ಲ ಯೋಚನೆ ಮಾಡಿ ಭಾಳ ಡಿಸ್ಕಸ್ ಮಾಡಿ ಇದರಲ್ಲಿ ಯಾವ ಥರ ಇರಬೇಕು ಅಂಥೇಳಿ ಬೊಮ್ಮಾಯಿಯವ್ರು ಕೂಡ ಕಾನ್ಫಿಡೆನ್ಸ್ ತೊಗೊಂಡು ಮುಖ್ಯಮಂತ್ರಿಗಳನ್ನ ಚೆನ್ನಾಗಿ ಚರ್ಚೆ ಮಾಡಿ ಭಾಳ ಸುದೀರ್ಘವಾಗಿ ಚರ್ಚೆ ಮಾಡಿ ಭಾಳ ಚರ್ಚೆ ಮಾಡಿದ್ದಾರೆ ಡಿಸ್ಕಸ್ ಮಾಡಿ ಕೊನೆಗೆ ಕ್ಯಾಬಿನೆಟ್ ಮಾಡಿರೋ ಇದು ಮಾಡಿದ್ದು ಒಳ್ಳೇದಾಯ್ತು. ಈಗ ಬೇಗ ಈ ಸಿಲ್ದಿರೆ ಸುಮ್ಮನೆ ವಿರೋಧ ಪಕ್ಷದಲ್ಲಿ ಇದನ್ನೇ ದೊಡ್ಡ ಇಶ್ಯೂ ಮಾಡ್ತಾಯಿದ್ರು ಕ್ಯಾಬಿನೆಟ್ ಆಗಿಲ್ಲ ಒಂದು ಕಡೆ ಅವರೇ ಗಲಾಟೆ ಮಾಡ್ತಾಯಿದ್ರು ಏಕೆಂದರೆ ಈಗಾಗಲೇ ಇಲ್ಲಿ ಕೊರೋನಾ ಸಮಸ್ಯೆ ಇದೆ ಈ ಫ್ಲಡ್ದು ಪ್ರವಾಹ ಬಂದಿದೆ ಇದೆಲ್ಲ ನೋಡೋಕ್ಕೆ ದೊಡ್ಡ ಸಮಸ್ಯೆಗಳಿದೆ ಮಾಡಬೇಕು. ಮತ್ತು ಬೊಮ್ಮಾಯಿಯವ್ರಿಗೆ ಏನಾಗಿದೆ ಇರಿಗೇಷನ್ ಮಿನಿಸ್ಟರ್ ಆಗಿ ಅವ್ರು ಭಾಳ ಅನುಭವ ಇದೆ ಹೋಮ್ ಮಿನಿಸ್ಟರ್ ಆಗಿದ್ದರು ಮತ್ತು ಸ್ವಲ್ಪ ಅವ್ರ ಬ್ಯಾಕ್ಗ್ರೌಂಡು ಚೆನ್ನಾಗಿದೆ ಇದೆಲ್ಲ ಅನುಕೂಲ ಆಗುತ್ತೆ ನಮ್ಮ ರಾಜ್ಯದ ಕೆಲವು ಯೋಜನೆಗಳು. ಈಗ ಬೇಕೇದಾರ್ ಭಾಳ ಚೆನ್ನಾಗಿ ಅದರ ಬಗ್ಗೆ ತಿಳ್ಕೊಂಡಿದ್ದಾರೆ ಇರಿಗೇಷನ್ ಮಿನಿಸ್ಟರ್ ಆಗಿ ಕೃಷ್ಣಾ ಮೇಲ್ದಂಡೆ ತುಂಗಭದ್ರಾ ಇದು ಭದ್ರತ್ ಯೋಜನೆ ಈ ನೀರಾವರಿ ಇದಕ್ಕೆಲ್ಲ ಭಾಳ ಚೆನ್ನಾಗಿ ಗೊತ್ತಾಗ್ತಾರೆ ಇವರಿಗೆ ಮುಖ್ಯಮಂತ್ರಿಗಳಿಗೆ ಇದನ್ನೆಲ್ಲ ಸಮರ್ಪಕವಾಗಿ ಕೇಂದ್ರಕ್ಕೆ ಆಗಾಗಲೇ ಹೇಳಿದ್ದಾರೆ
ಕೆ ದಟ್ಟು ಡಿ ಪಿ ಆರ್ ಮಾಡಿಸ್ತೀನಿ ಒಪ್ಕೊಂಡಿದ್ದಾರೆ ಅಂತೇಳಿ. ಇದೆಲ್ಲ ಭಾಳ ಮುಖ್ಯವಾದ ವಿಚಾರಗಳು ನೋಡಿದ್ರೆ ಗೊತ್ತಾಯ್ತು. ಸೂಕ್ಷ್ಮವಾಗಿ ನಾವು ನೋಡಿದ್ರೆ ಮುಖ್ಯಮಂತ್ರಿಗೆ ಭಾಳ ಅದರ ಬಗ್ಗೆ ಭಾಳ ಆಸಕ್ತಿ ಇದೆ, ಕಾಳಜಿ ಇದೆ, ಮಾಡ್ತಾರೆ ಅಂತ ಭರವಸೆ ಇದೆ. ಅದೆಲ್ಲ ಯಡಿಯೂರಪ್ಪನವ್ರನ್ನ ವಿಶ್ವಾಸಕ್ಕೆ ತಗೊಂಡೇ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೈಕಮಾಂಡ್. ಅಲ್ಲ, ವಿಶ್ವಾಸಕ್ಕೆ ಅಂದರೆ ಅವ್ರು ಇರು ಈಗ ತಾನೆ ಹಿಡಿದಿದ್ದಾರೆ. ಪಕ್ಷ ಕಟ್ಟುವಂಥವ್ರು ಕಂಡ್ರು, ಅವ್ರ ಸಲಹೆ ಕೇಳಿದ್ದಾರೆ, ಸಲಹೆ ಕೇಳಿದ್ದು ಅವ್ರ ಹತ್ರ ಚರ್ಚೆ ಮಾಡಿದ್ದಾರೆ, ತಪ್ಪೇನಿಲ್ಲ. ಸರ್, ಇವತ್ತು ನಿರಾಣಿಯವರು ಪ್ರಮಾಣವಚನ ಸ್ವೀಕರಿಸಿದ ನಂತರ ಒಂದು ಮಾತಾಡ್ತಾರೆ, ನಾವು ಸುದೀರ್ಘ ಅವಧಿಗೆ ಮಂತ್ರಿ ಆಗಿರೋದು, ಇದರಲ್ಲಿ ನಾವು ಜಾಗ ಖಾಲಿ ಮಾಡ್ತೀವಿ, ಬೇರೆಯವ್ರಿಗೆ ಅವಕಾಶ ಸಿಗುತ್ತೆ. ಅದೇನು ಅದು ವೈಯಕ್ತಿಕವಾಗಿ ಅದ್ರ ಬಗ್ಗೆ ನಾನೇನು ಕಾಮೆಂಟ್, ಅದೇ ಬೇರೆ ಯಾರು ಬೇಸರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಶಾಸಕರು. ಅದು ಅವ್ರು ಹೇಳ್ಕೊಂಡಿರೋ, ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡೋ ಮಾತಾಡೋ ಸರಿ ಇಲ್ಲ. ಬೊಮ್ಮಾಯಿ ಅವರಿಗೆ ಏನಾದರೂ ನಿಮ್ಮ ಕಡೆಯಿಂದ ಅಡ್ವೈಸ್ ಸಲಹೆಗಳು ಸರ್, ಏನಾದರೂ ಇವ್ರು ಹೇರಿದ್ರಿ? ಇಲ್ಲ, ನಾನು ನಾವು ಅಷ್ಟಲ್ಲ ಮಾತಾಡಿದ್ದೀನಿ, ಅವ್ರಿಗೆ ಅಭಿನಂದನೆ ಸಲ್ಲಿಸಿ ಮಾತಾಡಿದ್ದೀನಿ. ಇರಿದ್ದಾರೆ ಅಂದರೆ ನಾನು ಅವ್ರಿಗಿದ್ದಲೂ ಸ್ವಲ್ಪ ಹೆಚ್ಚು ರಾಜಕೀಯದಲ್ಲಿ ನನಗೆ ಹಿಡಿತನ ಇರೋದ್ರಿಂದ ಇಲ್ಲ, ಗೌರವಗಳ ಗೌರವಿತವಾಗಿ ಮಾತಾಡ್ತೀನಿ. ಮೈಸೂರು ಬಂದಾಗ ಬರ್ತೀನಿ, ಭೇಟಿ ಆಗ್ತೀನಿ, ಒಂದು ಮಾತಾಡ್ತೀನಿ ಅಂತಲೂ ಹೇಳಿದ್ದಾರೆ. ನಾನು ಅದಕ್ಕೂ ಮೊದಲೇ ಬೆಂಗಳೂರಿಗೆ ಬಂದರೆ ನಾನು ಕೆಲವೆಲ್ಲ ಅವ್ರ ಹತ್ರ ಚರ್ಚೆ ಮಾಡಬೇಕಾಗಿದೆ, ವಿಷಯಗಳು ಪ್ರಸ್ತಾಪ ಮಾಡಬೇಕಾಗಿದೆ ಕ್ಷೇತ್ರದಲ್ಲಿ, ನಮ್ಮಲ್ಲಿ ಹೊಸ ವಿಶ್ವವಿದ್ಯಾಲಯ ಕರೆಲ್ಲ ರೆಡಿ ಆಗಿಬಿಟ್ಟಿದೆ, ರಿಪೋರ್ಟು ಕೊಟ್ಟಿದ್ದಾರೆ. ತಜ್ಞ ಶಿಕ್ಷಣ ತಜ್ಞರ ಸಮಿತಿ ಓದಿದ್ದ ವಿಚಾರ ಇವೆಲ್ಲ ಭಾಳ ಇದೆ ನಮ್ಮ ಕೆಲಸಗಳೆಲ್ಲ, ಅದರ ಕ್ಷೇತ್ರದ ಬಗ್ಗೆ, ಬೇರೆ ರಾಜ್ಯದ ಇದ್ರ ಬಗ್ಗೆ, ಮತ್ತು ಅವ್ರು 2 ವರ್ಷಗಳ ಆಡಳಿತದ ಬಗ್ಗೆ ಎರಡು ಯಾವ ರೀತಿ ಕೊಡಬೇಕು, ಯಾವ ರೀತಿ ನಮ್ಮ ಸಲಹೆ ಕೂಡ ಅವ್ರ ಹತ್ರ ಮಾತಾಡಿ ಹೇಳಬೇಕು ಅಂತ. ಈ ಬದಲಾವಣೆ ಬಿಜೆಪಿ ಒಳಗಡೆ ಈ ಬದಲಾವಣೆ ಸಿ ಎಂ ಬದಲಾವಣೆಗಳು ವಿರೋಧ ಪಕ್ಷಗಳಿಗೆಲ್ಲ ಒಂಥರ ಅಸೂಯೆ ಹುಟ್ಟಿಸಿದಂಗೆ ಕಾಣಿಸ್ತಾ ಇದೆ ಸರ್, ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯ ಹೇಳದೆ ಬಿಡ. ವಿರೋಧ ಪಕ್ಷಗಳು ಯಾವ ವಿರೋಧ ಪಕ್ಷಗಳು, ಕಾಂಗ್ರೆಸ್ ಆ ಜೆ ಡಿ ಎಸ್, ಜೆ ಡಿ ಎಸ್ ಹೇಳಿದರೆ ದೇವೇಗೌಡರ ಮನೆಗೆ ಹೋಗಿ ಅವರ ಆಶೀರ್ವಾದ ಕೇಳೋಕ್ಕೋಗಿ, ಸಹಕಾರ ಕೇಳೋಕ್ಕೋಗಿ, ಸಂಪೂರ್ಣವಾಗಿ ನಮ್ಮ ಸಹಕಾರ ಕೊಡ್ತೀವಿ, ಉತ್ತಮವಾದಂಥ ಆಡಳಿತ ಕೊಡಿ ಅಂತಲೇ ಹೇಳಿದ್ದಾರೆ ಅವರು ಜೆ ಡಿ ಎಸ್. ಸಹಜವಾಗಿ ವಿರೋಧ ಪಕ್ಷದಲ್ಲಿರ್ತಕ್ಕಂಥವರು ಕಾಂಗ್ರೆಸ್ ಅವ್ರು ಮಾತನಾಡುವಂಥ ಸಹಜ ಅದರ ಬಗ್ಗೆ. ಮೊನ್ನೆ ಮೈಸೂರಿನಲ್ಲಿ ನಾವೊಂದು ಪ್ರಶ್ನೆ ಕೇಳಿದ್ದೆವು ಸರ್ ಸಿದ್ದರಾಮಯ್ಯನವರಿಗೆ, ಎಸ್ ಆರ್ ಬೊಮ್ಮಾಯಿ ಅವರು ಜನತವರು ಗಾಂಧಿ ಮತ್ತು ಗಾಂಧಿ ಅವ್ರ ಮಗನ ಎಕ್ಸಾಂಪಲ್ ಕೊಟ್ಟಿದ್ರು, ಎಷ್ಟು ಮಟ್ಟಕ್ಕೆ ಸರಿ ಸರ್? ಹೌದು, ಸಿದ್ದರಾಮಯ್ಯನವ್ರ ಗುಣಗಳಿದ್ದದ್ದು ಅವ್ರ ಮಗನಿಗಿರಲಿಲ್ಲ, ರಾಕೇಶ್ಗೆ ಇತ್ತ. ಬೇರೆಯವ್ರ ಬಗ್ಗೆ ಯಾಕ್ರಿ ಹೇಳ್ತೀರಾ? ಅದು ಯಾರು ಮಾತಾಡೋ ಮಾತುಗಳು ಯಾರಾದರೂ? ಅಷ್ಟು ಅನುಭವ ಇರತಕ್ಕಂಥ ರಾಜಕಾರಣಿ, ಮುಖ್ಯಮಂತ್ರಿ ಆಗಿದ್ದವರು ಯಾವ ರೀತಿ ಪ್ರತಿಕ್ರಿಯೆ ಮಾಡಬೇಕು, ಅದು ಹೇಳಬೇಕು ಅನ್ನೋಂಥದ್ದು ಬೇಡವಾ? ಆ ಥರ ಹೋಲ್ಸದ ಅದನ್ನು ತದ್ದು, ಅದಕ್ಕೂ ಇದಕ್ಕೆ ಎಲ್ಲಿಗೆ ಸಂಬಂಧ?